ಯಾರಿಗೆ ಯಾರಿಟೂ ಗುನ್ನ ಸದ್ಯಕ್ಕೆ ಅರ್ಥ ಆಗದೆ ಇರುವಂಥದ್ದು ಅದೊಂದೇ ಜಿ ಟಿ ದೇವೇಗೌಡರು ಮೈಸೂರು ಲೋಕಸಭಾ ಕ್ಷೇತ್ರದ ಕೆಲವು ಭಾಗಗಳಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಬಿ ಜೆ ಪಿನ ಬೆಂಬಲಿಸಿದ್ದಾರೆ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ ಅದಾದ ನಂತರ ಏಕಾಏಕಿ ಸುಮಲತಾ ಅವರ ಜೊತೆ ಕಾಂಗ್ರೆಸ್ನ ಮುಖಂಡರು ಕಾಣಿಸಿಕೊಳ್ಳುವಂಥ ವಿಡಿಯೋ ರಿಲೀಸ್ ಆಗುತ್ತೆ ಕಾಂಗ್ರೆಸ್ ಮುಖಂಡರ ವಿರುದ್ಧ ನೀವು ಕ್ರಮ ಕೈಗೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರೆ ಮೊದಲ ಜಿ ಟಿ ದೇವೇಗೌಡರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕಾಂಗ್ರೆಸ್ನವರು ಹೇಳಿದ್ದಾರೆ ಅನ್ನುವ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಹಾಗಾದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮುರಿದುಕೊಳ್ಳಲು ಮಾನಸಿಕವಾಗಿ ಸಿದ್ಧರಾಗಿದ್ದಾರಾ ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ ಹೌದು ಅನ್ನೋದಾದರೆ ಮೇ ಇಪ್ಪತ್ತ್ಮೂರನೇ ತಾರೀಕು ರಿಸಲ್ಟ್ ಬಂದ ನಂತರ ಮೈತ್ರಿ ಸರ್ಕಾರದ ಕಥೆ ಏನಾಗುತ್ತೆ ಸರ್ಕಾರ ಇರುತ್ತಾ ಬಿದ್ದು ಹೋಗುತ್ತಾ ಎರಡು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಅನ್ನೋದರ ಮೇಲೆ ಮೈತ್ರಿ ಸರ್ಕಾರ ಮುಂದುವರಿಯುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತಾ ಮೈಸೂರು ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಗೆಲುವು ಅಷ್ಟು ಪ್ರಮುಖ ಪಾತ್ರ ವಹಿಸುತ್ತ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯ ಅತಿಥಿಗಳ ಜೊತೆಗಿದ್ದಾರೆ ನಮ್ಮ ಪ್ಯಾನಲ್ ಅಲ್ಲಿ ಬೇಳೂರು ಕೃಷ್ಣ ಅವರಿದ್ದಾರೆ ಕಾಂಗ್ರೆಸ್ನಿಂದ ನಿಂದ ಪ್ರೊಫೆಸರ್ ಸಿ ಎಸ್ ಸಿದ್ದರಾಜು ಅವರಿದ್ದಾರೆ ಬಿಜೆಪಿ ವಕ್ತಾರರಾದ ಡಾಕ್ಟರ್ ವಾಮನಾಚಾರ್ಯ ಇದ್ದಾರೆ ಮೂರು ಜನ ಗಣ್ಯ ಅತಿಥಿಗಳಿಗೆ ಸ್ವಾಗತವನ್ನು ಕೋರ್ತೀನಿ ಮಹಾದೇವ್ ಪ್ರಕಾಶ್ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ನಮ್ಮ ಜೊತೆಗಿದ್ದಾರೆ ಮಹದೇವ್ ಪ್ರಕಾಶ್ ಅವರ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ನಮಸ್ತೆ ಅಜಿತ್ ಎಸ್ ಒಂದು ಸಲ ನಮ್ಮ ವಕ್ತಾರರನ್ನು ಮಾತಾಡಿಸ್ಕೊಂಡು ತಮ್ಮ ಹತ್ರ ಬರ್ತೀನಿ ಸಿದ್ರಾಜು ಅವರಿಂದ ಚರ್ಚೆ ಆರಂಭಿಸ್ತಾ ಇದ್ದೀನಿ ಸಿದ್ದರಾಜ್ ಅವರೇ ಬೆನ್ನಿಗೆ ಚೂರಿ ಬಿದ್ದಿರೋ ಸ್ವಲ್ಪ ಲೇಟ್ ಆಗಿ ಗೊತ್ತಾಯ್ತಾ ಈಗ ಅನುಭವಕ್ಕೆ ಬರ್ತಾ ಇದೆಯಾ ಇಲ್ಲ ಬೆನ್ನಿಗೆ ಬಿದ್ದಿದೆ ನಮಗೆ ಚೂರಿ ಅಂತ ಇಲ್ಲ ನಮಗೆ ಮುಂಚೆನೇ ಗೊತ್ತಿತ್ತು ಮಂಡ್ಯದಲ್ಲಿ ಈ ಉತ್ತರವನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಉತ್ತರವನ್ನ ಮಂಡ್ಯದಲ್ಲಿ ಮೂಲ ಕಾಂಗ್ರೆಸ್ ಏನಿದ್ರೆ ಅವರು ಕರೆಕ್ಟ್ ಆಗಿದ್ದಾರೆ ಅಥವಾ ಮೈತ್ರಿಯನ್ನ ಮೈತ್ರಿಯನ್ನ ಬೆಂಬಲಿಸಿ ಕಟ್ಟ ಪಕ್ಷದ ಅಭಿಮಾನ ಮತ್ತೆ ಏನು ಪಕ್ಷದ ಸಿದ್ಧಾಂತವನ್ನ ಪಾಲನೆ ಮಾಡಿದ್ದಾರೆ ಏನು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮತ್ತೆ ನಡೆದಂತ ಏನು ರಾಜ್ಯಸಭಾ ಚುನಾವಣೆಯಲ್ಲಿ ರಾಮಮೂರ್ತಿ ಅವ್ರಿಗೆ ಅವರಿಗೆ ರಾಜ್ಯಸಭಾ ಚುನಾವಣೆ ಮಾಡಬೇಕಾದ್ರೆ ಏನು ಪಕ್ಷದ ವಿರುದ್ಧ ಹೋದ್ರಲ್ಲ ನಿಮ್ಮ ಅಂಥ ನಾಯಕರು ಓಕೆ ಮೈತ್ರಿ ವಿರುದ್ಧ ಇರ್ತಕ್ಕಂಥದ್ದು ನಿಮ್ಗೆ ಅವಾಗಲೇ ಗೊತ್ತಾಗ್ತಿತ್ತು ಆವಾಗ ಸನ್ಮಾನ್ಯ ಸ್ವಾಮಿ ಅವರು ಕೆಲವು ಟೈಮಲ್ಲಿ ಹೇಳಿದ್ದಾರೆ ಏನಂತಂದರೆ ಕಾಂಗ್ರೆಸ್ ನಮ್ಮ ಹೈಕಮಾಂಡ್ ಏನು ತಗೊಳುತ್ತೋ ಅದನ್ನು ನಾವು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ ಅಂತ ಆವತ್ತು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಬಹುಮತ ಬರೆದೇ ಇರತಕ್ಕಂಥ ಸಮಯದಲ್ಲಿ ಜಾತ್ಯಾತೀತ ನಿಲುವಿನಲ್ಲಿ ನಂಬಿಕೆ ಇರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೇರಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು ಏನು ಒಂದೇ ಉದ್ದೇಶ ಅಂತಂದರೆ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು ಎರಡನೇದಾಗಿ ಕೋಮುವಾದಿ ಪಕ್ಷವನ್ನು ಅಧಿಕಾರದಿಂದ ಆಚೆ ಇಡಬೇಕು ಅಂತಕ್ಕಂಥ ಸಮಯದಲ್ಲಿ ಇಡೀ ದೇಶದ ಪ್ರಾದೇಶಿಕ ಪಕ್ಷಗಳ ದೊಡ್ಡ ದಂಡೆ ಒಂದು ನಮ್ಮ ರಾಜ್ಯದ ವಿಧಾನಸೌಧ ಮುಂದೆ ಅಸೆಂಬಲ್ ಆಯಿತು ಆ ಒಂದು ನಿಟ್ಟಿನಲ್ಲೇ ಬಿ ಜೆ ಪಿ ನಾಯಕರಿಗೆ ಎಲ್ಲೋ ಕರ್ನಾಟಕದಿಂದ ನಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತಕ್ಕಂಥದ್ದು ಒಂದು ಸ್ಟಾರ್ಟ್ ಆಗಿತ್ತು ಇಲ್ಲೇನಾಗಿದೆ ಮಂಡ್ಯದಲ್ಲಿ ಆ ಹಿಂದಿನ ಶೇಡನ್ನು ತೀರ್ಸ್ಕೊಬೇಕು ಕುಮಾರಣದ ಮೇಲೆ ಅಂತಕ್ಕಂಥದ್ದು ಇದು ಸರ್ವೆ ಸಮ ಆಮೇಲೆ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದಾರಲ್ಲ ಅವರು ನೇರವಾಗಿ ನಾವು ನಿಖಿಲ್ಗೆ ಪರ್ವ ಕೆಲಸ ಮಾಡಿಲ್ಲ ಅಂತ ಓಪನ್ ಆಗಿ ಹೇಳಿದ್ದಾರೆ ಅದರಲ್ಲಿ ಏನು ತಪ್ಪಿಲ್ಲ ಆಮೇಲೆ ಇಲ್ಲೊಂದು ಏನಾಗಿದೆ ಅಂತಂದ್ರೆ ಅಲ್ಲ ಇದನ್ನು ನಾನು ಬೆನ್ನಿಗೆ ಚೂರಿ ಎಂದೆ ಹೌದಾ ಅಲ್ವಾ ಸತ್ಯ ಸತ್ಯ ಯಾಕೆ ಅಂದರೆ ಈಗ ಇದು ಹಿಂದಕ್ಕೆ ಮಾತ್ರ ಪ್ರಸ್ತುತ ಈಗ ಪ್ರಸ್ತುತ ಯಾಕೆ ಅಂತಂದ್ರೆ ಇವರಿಂದ ಸರ್ಕಾರನೂ ಇಲ್ಲ ಇವರಿಂದ ಏನೂ ಇಲ್ಲ ಸರ್ಕಾರ ಆಗಿರ್ತಕ್ಕಂಥದ್ದೇ ಕುಮಾರಸ್ವಾಮಿ ಅವರ ಭವಿಷ್ಯ ಖಂಡಿತ ಗೆಲ್ತಾರೆ ಮೇಲೆ ಪರಿಣಾಮ ಬೀರದ್ರವ್ರು ನೋಡಿ ಏನು ಇಲ್ಲ ಈ ರಾಜಕೀಯ ಏನು ಅಂದ್ರೆ ಸೋತಿದ್ದಾರೆ ಇವರು ಏನಂತಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕೈ ಬಾಲಕೃಷ್ಣ ಅವರು ಹೇಳ್ತಿದ್ರು ನಮ್ಮ ಕೈಲಿ ಕೊಟ್ಬಿಡಿ ಕುಮಾರ್ಣ್ಣ ನಮ್ಮ ಕೈಯಲ್ಲಿ ಕೊಟ್ಬಿಡಿ ಕುಮಾರಣ್ಣ ಅಂತಿದ್ರು ಅವರೇ ಗೆಲ್ಲಕ್ಕಾಗಲಿಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಅವರು ಏನು ಮಾಡ್ತಾರೋ ಈಗ ಗೊತ್ತಾಗಿದೆ ಸನ್ಮಾನ್ಯ ಸ್ವಾಮಿ ಅವ್ರನ್ನ ನಾನು ಸುಮಾರು ಕಾ ನಮ್ಮದು ಮದ್ದೂರು ತಾಲೂಕಾದ್ರೂ ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟೇಷನ್ ಆದಾಗ ಮಿಡ್ ನೈಟ್ ಕರ್ಕೋಗಿ ಕಾಂಗ್ರೆಸ್ ಲೀಡ್ರನ್ನ ಕರ್ಕೊಂಬಂದು ಗೆಲ್ಲಲಿಕ್ಕೆ ಅವಕಾಶ ಮಾಡಿ ನಾನು ಆವತ್ತು ನನಗಿನ್ನೂ ಹತ್ತು ವರ್ಷದ ಹಿಂದೆ ಈಗ ನನಗೆ ಮೂವತ್ತೊಂಬತ್ತು ವರ್ಷ ಹಾಗಾಗಿ ಇವರು ಎಲ್ಲ ಇವ್ರನ್ನ ನೋಡಿದ್ದು ಸಾಕಾಗಿದೆ ಜನ ಆ ಸಾಕ ಇವತ್ತು ನಲವತ್ತೆಂಟು ಸಾವಿರ ಲೀಡಲ್ಲಿ ಇವ್ರನ್ನ ಸೋಲಿಸ್ತಾರೆ ಅಂತಂದ್ರೆ ಇವ್ರು ಅರ್ಥ ಮಾಡ್ಕೊಬೇಕು ಅಂದ್ರೆ ಜೆ ಡಿ ಎಸ್ಗೂ ನಿಷ್ಠೆ ಇಲ್ಲ ಒಂದ್ ಕಡೆ ಈಗ ಹೋಗಿರ್ತಕ್ಕಂಥ ಕಾಂಗ್ರೆಸ್ಗೂ ನಿಷ್ಠೆ ಇಲ್ಲ ಅಂತಕ್ಕಂಥದ್ದು ಇವ್ರನ್ನ ತೋರಿಸ್ತಾ ಇದ್ದಾರೆ ನಾವೆಲ್ಲೂ ಇಲ್ಲ ನಮ್ಮ ಸ್ವಾರ್ಥ ಓಕೆ ಅಂದ್ರೆ ಈ ಥರ ಸ್ವಾರ್ಥ ಇದ್ರೆ ಪ್ರಜಾತಂತ್ರ ವ್ಯವಸ್ಥೆಗೆ ದೊಡ್ಡ ಮಾರಕ ಇದು ಯಾವುದೇ ಪಕ್ಷ ಆಗಿರಲಿ ಅದು ಈಗ ಅವ್ರನ್ನ ಕರೆದ್ ಕೇಳಿ ಸರ್ ಕಾಂಗ್ರೆಸ್ ಉಳಿಸೋದಕ್ಕೆ ನಾವು ಈ ರೀತಿ ಮಾಡ್ತಾ ಇದೀವಿ ಅಂತ ಕಾಂಗ್ರೆಸ್ನ ಅಸ್ತಿತ್ವ ಉಳಿಸೋದಕ್ಕೆ ಮಾಡ್ತೀವಿ ರಾಹುಲ್ ಗಾಂಧಿ ಅವ್ರನ್ನ ಈಗ ಮೈತ್ರಿಯನ್ನು ವಿರೋಧಿಸ್ತಾ ಇರುವಂತಹ ಕಾಂಗ್ರೆಸ್ ಏಕೈಕ ಕಾರಣ ಅಂದ್ರೆ ಹಳೆ ಮೈಸೂರು ಅಂತ ಮೋದಿ ಅವ್ರು ಹೇಳ್ತಾರೆ ಮೈಸೂರಲ್ಲಿ ಸುಮಲತ ಅವ್ರನ್ನ ಗೆಲ್ಸಿ ನಾನು ಕೈ ಬಲ ಪಡಿಸಿ ಅಂತ ಹೇಳ್ತಾರೆ ಬೆಳಿಗ್ಗೆ ಹೇಳ್ತಾರೆ ಚಲುರಾಯಸ್ವಾಮಿ ಅವರು ಸುಮಲತಾ ಅವ್ರಿಗೆ ಗೆದ್ರೆ ನಮ್ಗೊಂದು ವೋಟ್ ಇರಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಏನ್ ಮಾಡ್ತು ಸ್ಪಷ್ಟವಾಗಿ ಹೇಳ್ತು ಸುಮಲತ ನಮ್ಮ ಅಭ್ಯರ್ಥಿ ಅಲ್ಲ ಅಂತ ಆದರೂ ಅವರು ಮಾಡ್ತಾರೆ ಅಂದರೆ ಈ ದೇಶದಲ್ಲಿ ಏನಾದರೂ ಕಮಲ ಚಿಹ್ನೆ ಇಲ್ಲದೆ ಇರತಕ್ಕಂಥ ಬಿ ಜೆ ಪಿ ಅಭ್ಯರ್ಥಿ ಇದ್ದಾರೆ ಇದು ಇಡೀ ದೇಶದಲ್ಲಿ ಅಂದರೆ ಮಂಡ್ಯ ಜಿಲ್ಲೆ ಮಾತ್ರ ಇಲ್ಲ ಅನೇಕ ಕಡೆಗಳಲ್ಲಿ ಇರಲಿಲ್ಲ ಅವರು ಮೈತ್ರಿಯಲ್ಲಿ ಇದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರೇ ಮಂಡ್ಯದಲ್ಲಿ ಅವರು ಬೆನ್ನಿಗೆ ಬಿತ್ತು ಮೈಸೂರಲ್ಲಿ ನಿಮ್ಮ ಬೆನ್ನಿಗೆ ಬಿದ್ದಿದೆ ನಾನು ನೇರವಾಗಿ ಹೇಳ್ಬಿಟ್ಟು ಅಪನಂಬಿಕೆಯ ಮೈತ್ರಿ ಸರ್ ಇಲ್ಲಿ ನೋಡಿ ಯಾವ ಅಪನಂಬಿಕೆ ಮೈತ್ರಿನೂ ಇಲ್ಲ ಯಾವ ಸಂದೇಶನೂ ಇಲ್ಲ ಯಾವ ಉದ್ದೇಶನೂ ಇಲ್ಲ ಉದ್ದೇಶ ರಾಷ್ಟ್ರ ರಾಜ್ಯದಲ್ಲಿ ಆಡಳಿತ ಮಾಡಬೇಕಂತ ಒಂದೇ ಒಂದು ಮೈತ್ರಿ ಇಟ್ಕೊಂಡಿದ್ದೀವಿ ನಾನು ಇವಾಗಲೂ ಹೇಳ್ತೀನಿ ಚೆಲುವರಾಜ ಸ್ವಾಮಿ ಈ ಥರ ಒಂದು ಏನಿದೆ ರಾಷ್ಟ್ರೀಯ ನಾಯಕರು ಬಂದಾಗಲೂ ಅವ್ರು ಹೋಗಿಲ್ಲ ನಮ್ಮ ರಾಜ್ಯದ ಮುಖಂಡರು ಬಂದಾಗಲೂ ಮಂಡ್ಯದಲ್ಲಿ ಅವರು ಅಲ್ಲಿ ಬಂದಿಲ್ಲ ಅವ್ರ ಹಿಂದಿಂದಲೂ ಸಹ ಅವರು ತಟಸ್ಥರಾಗಿದ್ದಾರೆ ಹೋದ್ಸ ಚುನಾವಣೆಯಲ್ಲಿ ಅವ್ರು ಮಾಡಿಲ್ಲ ಏನು ಅದು ಇದೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳಿದೆ ಅದಕ್ಕೆ ಈ ಚುನಾವಣೆ ಆಗೋವರೆಗೆ ನಾವ್ ಏನು ಮಾತಾಡೋದಲ್ಲ ಚುನಾವಣೆ ಇದು ರಿಸಲ್ಟ್ ಬರೋವರಿಗೆ ಇಪ್ಪತ್ ಮೂರರವರೆಗೆ ನಾವ್ ಏನು ಮಾತಾಡೋದಲ್ಲ ಆನಂತರ ಏನ್ ಮಾಡ್ಬೇಕು ಹೈಕಮಾಂಡ್ ಅಲ್ಲಿ ನೋಡಿ ಯಾವ ರಿಸಲ್ಟ್ ಬಂದ್ ಭ್ರಮೆ ಅದು ಎಲ್ಲೂ ಯಾವ ಸರ್ಕಾರ ಹೋಗಿಲ್ಲ ಎಷ್ಟೋ ಜನ ಸರ್ಕಾರ ಎಷ್ಟೋ ಆದಂತವ್ರು ಎಲ್ಲೂ ಹೋಗಿಲ್ಲ ಅದು ಭ್ರಮೆ ಅಷ್ಟೇ ಸರ್ಕಾರ ಏನು ಆಗೋದಿಲ್ಲ ಎಲ್ಲೂ ಹೋಗೋದಿಲ್ಲ ಬರ್ದಿಡ್ ಕಳಿದು ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆ ತನಕ ಅವರು ಕಾಮಿಡಿ ತರ ಹೇಳಿದ್ರು ಹೇಳಿದ್ರು ಅಷ್ಟು ಬಿಟ್ಟರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬರ ಅವರ ನೇತೃತ್ವದಲ್ಲಿ ಅವರ ಅಸ್ತಿತ್ವದಲ್ಲಿ ಇವತ್ತು ಸರ್ಕಾರ ನಡೀತಿದೆ ಜಿ ಟಿ ದೇವೇಗೌಡರು ಹೇಳಿರೋಂತದ್ ಏನಂತೇಳಿ ಅವ್ರು ಒಂದ್ ಹೇಳಿದರು ಜೆ ಡಿ ಎಸ್ನವರು ಈ ಸರಿ ನಮಗೆ ಬಿಜೆಪಿ ಅಂತ ಹೇಳಿರೋದು ಎಲ್ಲಿ ಅಂತಿದ್ರೆ ಒಂದ್ ಹಳ್ಳಿಯಲ್ಲಿ ಗ್ರಾಮದಲ್ಲಿ ಅಲ್ಲಿ ಪಂಚಾಯತ್ ಪಂಚಾಯತಿಯಲ್ಲಿ ಪಂಚಾಯಿತಿಯಲ್ಲಿ ವ್ಯತ್ಯಾಸ ಪಂಚಾಯತ್ ವ್ಯತ್ಯಾಸ ಆಗಿದ್ರಿಂದ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರಿಗೆಲ್ಲ ಪ್ರಾಬ್ಲಮ್ ಆಗಿದ್ರಿಂದ ಅವರೆಲ್ಲ ಒಂಥ ವ್ಯತ್ಯಾಸ ಮಾಡಿ ಒಂದು ಹಳ್ಳಿಯಲ್ಲಿ ಹೊಡೆದಿದ್ದಾರೆ ಬಿಟ್ರೆ ಮತ್ತೆಲ್ಲ ಕಡೆ ನಾವು ಇವತ್ತು ಪಕ್ಷ ಸಮ್ಮಿಶ್ರ ಸರ್ಕಾರದಲ್ಲಿ ಹೊಡೆದೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನ್ ಹೇಳ್ತಾ ಇದ್ದೀರಿ ಗೊಂದಲದ ಯಾವುದೇ ಸಮಸ್ಯೆಗಳಿಲ್ಲ ಇದು ಮಂಡ್ಯದಲ್ಲಿ ಇದು ಹಿಂದಿಂದಲೂ ಅವರು ಎಲೆಕ್ಷನ್ ಶುರುವಾಗಿಂದಲೂ ಸಹ ಇಷ್ಟು ಜನನು ಸಹ ಯಾವುದೇ ಪಾತ್ರ ಮಾಡಿಲ್ಲ ಅವರು ಎಲ್ಲಿ ಮಾಡಿದ್ದಾರೆ ಏನ್ ಮಾಡಿದಾರೆ ಅದ್ರ ಬಗ್ಗೆ ನಾನು ಹೋಗಲ್ಲ ಅಂತ ಖಂಡಿತ ಕ್ರಮ ಆಗ್ಬೇಕಾಗತ್ತೆ ಮುಂದೆ ಯಾಕಂದ್ರೆ ರಾಷ್ಟ್ರೀಯ ನಾಯಕರು ಬಂದೇ ಬಂದಿಲ್ಲ ರಾಜ್ಯ ನಾಯಕರು ಮಂಡ್ಯಕ್ಕೆ ಬಂದೇ ಬಂದಿಲ್ಲ ಅಂದಾಗ ನಮ್ಮ ಅಧ್ಯಕ್ಷರುಗಳು ಅದು ಏನ್ ಮಾಡೋದು ಅದನ್ನು ಕ್ರಮ ಅನ್ನೋದು ಅವ್ರ ಕರ್ತವ್ಯ ಅಮಿತ್ ಶಾ ಅವರ ಒಂದು ದೊಡ್ಡ ಆಸೆ ಈಡೇರು ಹಂಗ ಅನ್ನಿಸ್ತಾ ಇದೆ ರಾಜ್ಯ ಸರ್ಕಾರ ಬೀಳಬೇಕು ಅದ್ರ ಬೀಳಿಸಿದ ಕಳಂಕ ಬಿ ಜೆ ಪಿಗೆ ಬರಬಾರ್ದು ಅಂತ ಹೇಳಿದ್ರಂತೆ ಅಮಿತ್ ಶಾ ಅವರು ಅದು ಎಲ್ಲ ರಾಜಕೀಯ ಹೋಗ್ತಾ ಇರೋ ರೀತಿ ನೋಡಿದ್ರೆ ಹಂಗೆ ಅನಿಸ್ತಿದೆ ಎಲ್ಲರಿಗೂ ಎಲ್ಲರದು ಅನಿಸಿಕೆ ಹಾಗೇ ಇದೆ ಇವರು ಸುಮ್ಮನೆ ಅದೇನು ಆಪರೇಷನ್ ಕಮಲ ಅಂತ ಹೇಳ್ತಿದ್ರು ನಡೀತಿರೋದು ಇಲ್ಲಿ ಒಬ್ಬರ ಮಧ್ಯದ ಒಬ್ಬರು ಆಪ್ರೇಷನ್ ಇವ್ರ ವಿರುದ್ಧ ಅವರು ಆಪ್ರೇಷನ್ ಮಾಡ್ತಾರೆ ಅವ್ರ ವಿರುದ್ಧ ಇವ್ರು ಆಪ್ರೇಷನ್ ಮಾಡ್ತಾರೆ ಈಗ ಮೈಸೂರಿನಲ್ಲೇ ಆದಂಥ ಚುನಾವಣೆಗಳಲ್ಲಿ ಜಿ ಟಿ ದೇವೇಗೌಡರು ಪ್ರಾಂಜಲವಾಗಿ ಹೇಳಿದ್ದಾರೆ ಹೌದು ಜನತಾದಳದ ಕಾರ್ಯಕರ್ತರು ಅಂದರೆ ಒಂದು ಮಟ್ಟದಿಂದ ಇವತ್ತು ಜಿ ಟಿ ದೇವೇಗೌಡರಿಗೆ ತುಂಬ ಒತ್ತಡ ಬಂತು ಅಂತ ಅವರು ಜನತಾದಳದ ಲೀಡರ್ ಜೊತೆ ಒಂದು ಸಲ ಸಿದ್ದರಾಮಯ್ಯವ್ರ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದರ ನಂತರ ಜನರು ಹೋಗಿ ಅವ್ರಿಗೆ ಕೇಳಿದರು ಪತ್ರಿಕಾಕರ್ತರು ಕೇಳಿದರು ಏನು ನಿಮ್ಮ ಕಾರ್ಯಕರ್ತರು ಎಲ್ಲಿದ್ದಾರೆ ಅಂತ ಅವರು ಹೇಳಿದರು ನಮ್ಮ ಕಾರ್ಯಕರ್ತರು ಬಂದು ಕೇಳಿದಾಗ ನಾವು ಹೇಳಿದ್ದೇವೆ ಆದರೆ ಯಾರೂ ಕೇಳ್ತಾ ಇಲ್ಲ ಅವರು ಮತ್ತೂ ಹೋಗಿ ಬಿ ಜೆ ಪಿಗೆ ಕೆಲಸ ಇದ್ದಾರೆ ಇದು ಸರಳವಾದಂಥ ಲೆಕ್ಕಾಚಾರ ಇದೆ ಏನು ಅಂದರೆ ಒಂದು ಸಲ ಇಲ್ಲಿ ಕಾಂಗ್ರೆಸ್ಸಿನ ಪ್ರಾಬಲ್ಯ ಆಗಕ್ಕೆ ಬಿಟ್ಟರೆ ಏನಾಗಿದೆ ಮಂಡ್ಯ ಮೈಸೂರು ರಾಮನಗರ ಈ ಭಾಗಗಳಲ್ಲಿ ದಳದ ಪ್ರಾಬಲ್ಯ ಇದೆ ಮತ್ತು ಅಲ್ಲಿ ಹೋರಾಟ ನಡೀತಿರೋದು ದಳ ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ ಮಧ್ಯನೇ ಇರೋದರಿಂದ ತನ್ನ ವೈರಿನ ಚೋರ್ ಕಿದರೆ ಚೋರ್ ಬಗಲ್ಮೆ ಹೇ ಈ ಸ್ಥಿತಿಯಲ್ಲಿ ಕಾಂಗ್ರೆಸ್ನವ್ರಿಗೆ ನಾವು ಇಲ್ಲಿ ಬೆಳೆಯೋಕ್ಕೆ ಬಿಟ್ಟರೆ ನಮ್ಮ ಗತಿ ಏನು ಅನ್ನೋ ಎಲ್ಲರಿಗೂ ಅಲ್ಲಿ ಇತ್ತು ಈಗ ಒಂದು ಅವ್ರಿಗೊಂದು ಕಾರಣ ಬೇಕಾಗಿತ್ತು ಏನು ಮಾಡಿದರೆ ಇದನ್ನು ಇನ್ನು ಒಂದು ಮುಳ್ಳಿನಿಂದ ಇನ್ನೊಂದು ಮುಳ್ಳನ್ನು ಕಿತ್ತಾಕ್ಬಿಡೋಣ ಅಂತ ಅವ್ರದ್ದೊಂದು ಪ್ಲ್ಯಾನ್ ಇತ್ತು ಯಾರದು ಜನತಾ ದಳದವ್ರದ್ದು ಹೀಗಾಗಿ ಅವರು ಒಂದು ಕಡೆ ತಟಸ್ಥಂದರು ನಿಮಗೆ ಗೊತ್ತಿದೆ ವಿಶ್ವನಾಥ್ ಅವರು ಹುಣಸೂರಿನ ಶಾಸಕರು ಏನು ಹೇಳಿದರು ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಮಾತಾಡಿಸ್ತೇನೆ ಉಳಿದವ್ರನ್ನೆಲ್ಲರೂ ಬರೀ ಕಣ್ಣಿನಿಂದ ಅಂತ ಆ ಕೆಂಗಣ್ಣಿನಿಂದ ಎಲ್ಲರನ್ನೂ ಮಾತಾಡಿಸ್ತಾ ಇದ್ರು ಅವರು ಹಾಗೆ ಜಿ ಟಿ ದೇವೇಗೌಡರು ಕಾರ್ಯಕರ್ತರು ಹೋಗಿ ಕೇಳಿದಾಗ ಅವರು ಹೇಳಿದ್ದಾರೆ ಸಾರ್ ನಮಗೆ ಕಾಂಗ್ರೆಸ್ಸಿಗೆ ಕೆಲಸ ಮಾಡೋಕ್ಕಾಗಲ್ಲ ನಾವೇನು ಮಾಡಬೇಕು ಹೇಳಿ ಅಂತ ನಿಮ್ಗೇನು ಸರಿ ಅನ್ಸುತ್ತೆ ಅದನ್ನು ಮಾಡ್ರಪ್ಪ ಅಂತ ಅವಾಗ ಅವರೇ ಹೇಳಿದರು ಕಾರ್ಯಕರ್ತರು ಏನು ಅಂದರೆ ನಾವ್ ಈ ಸಲ ಬಿಜೆಪಿಗೆ ಮಾಡ್ತೇವೆ ಇಲ್ಲ ಆ ಹಳ್ಳಿಗೆ ನಾವು ನಮ್ಮ ರಿಪೋರ್ಟ್ ಕಳಿಸಿದ್ವಿ ಏನಾಗಿದೆ ಆ ಊರಿನಲ್ಲಿ ಅಂತ ಪ್ರತಿ ಸಲ ಏಳ್ನೂರು ಓಟ್ ಬರ್ತಿತ್ತು ಸರ್ ಈ ಸಲ ನಮ್ಮ ಕಡೆಯಿಂದ ಮೂರುವರೆ ಸಾವಿರ ಓಟ್ ಹೋಗುತ್ತೆ ಮತ್ತು ಆ ಹಳ್ಳಿ ಏನಿದೆಯಲ್ಲ ಆ ಹಳ್ಳಿ ಅಲ್ಲಿ ನೋಡಿದ್ರೆ ಒಕ್ಕಲಿಗರ್ ಕಮ್ಯುನಿಟಿ ಇರುವಂಥ ಹಳ್ಳಿ ಅಲ್ಲ ಅದು ಅಲ್ಲಿರುವಂಥವ್ರು ಹೆಚ್ಚಾಗಿ ನಾಯಕರು ಓಕೆ ಆ ಅಲ್ಲಿ ಸ್ಥಿತಿನೇ ಹಂಗಿದೆ ಅಂದ ಮೇಲೆ ಒಕ್ಕಲಿಗರಗರ್ ಇದ್ದಂತ ಪ್ರಾಬಲ್ಯ ಇರುವಂತ ಊರುಗಳಲ್ಲಿ ಏನಾಗಿರ್ಬೋದು ಮೂರು ಕಾರಣಗಳಿದೆ ಇದಕ್ಕೆ ಮತ್ತೆ ಒಂದು ಅಲ್ಲಿಯ ಲೋಕಲ್ ರಾಜಕಾರಣದಲ್ಲಿ ಸಿದ್ದರಾಮಯ್ಯನ ಅಲ್ಲಿಂದ ಅವರು ಅದೇ ಅಲ್ಲೇ ಅದೇ ಕ್ಷೇತ್ರದಿಂದ ಸೋಲ್ಸಿ ಕಳಿಸಿದವ್ರಿಗೆ ಮತ್ತು ಅಲ್ಲಿ ಕಮ್ಯುನಿಟಿ ಪ್ರಾಬ್ಲಮ್ಸು ಇದೆ ಕುರುಬರು ಗೌಡ್ರ ಜೊತೆ ಒಂದಾಗಿ ಹೋಗಲ್ಲ ಮತ್ತು ನಮ್ಮ ಕ್ಯಾಂಡಿಡೇಟ್ ಅಂದರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಅಲ್ಲಿ ಒಕ್ಕಲಿಗರೇ ಇದ್ದಿದ್ದರಿಂದ ಸಹಜವಾಗಿ ಎಫಿನಿಟಿ ಆ ಜಿಲ್ಲೆಯಲ್ಲಿ ಅವ್ರ ಜೊತೆ ಇದೆ ಹೊರಗಡೆಯಿಂದ ಮೇಲ್ಮಟ್ಟದಲ್ಲಿ ಎಷ್ಟೇ ಇದ್ದರೂ ಕೂಡ ಕೆಳಗಡೆ ಮಾತ್ರ ಎಲ್ಲರೂ ಬಿ ಜೆ ಪಿಗೆ ಮಾಡಿದ್ದಾರೆ ಇನ್ನೇನು ಅಂದರೆ ಒಂದಲ್ಲಿರೋದು ಪ್ರತಿ ಸಲ ಐದರಿಂದ ಆರಕ್ಕೆ ಇಳಿಸಿಬಿಡ್ತಿದ್ವಿ ಯಾವಾಗ ನಮ್ಮ ಜನತಾದಳ ಮತ್ತು ಕಾಂಗ್ರೆಸ್ ಮಧ್ಯೆ ಹೊಂದಾಣಿಕೆ ಇದ್ರೆ ಅಂತ ಗುಂಡೂರಾಯರು ಒಂದು ಕಳೆದ ಎರಡು ದಿನಗಳಿಂದ ಒಂದು ಹತ್ತನ್ನೆರಡು ಸಲ ಹೇಳಿದ್ದಾರೆ ಅದರ ಅರ್ಥ ಏನು ಅಂದರೆ ಈಗಂತೂ ನೀವು ಐದಾರ ಕಿ ನೀವೇ ಒಪ್ಕೊಂಡು ಆಗ್ಬಿಟ್ಟಿದೆ ನೀವು ಐದಾರಕ್ಕೆ ಇಳಿತೀರಿ ಅನ್ನೋದನ್ನು ನೀವು ಒಪ್ಕೊಂಡಿದ್ದೀರಿ ಈಗ ಇಂಥ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ನೀವು ಅವ್ರನ್ನ ಬ್ಲೇಮ್ ಮಾಡ್ರಿ ಅವ್ರು ನಿಮ್ಮನ್ನು ಬ್ಲೇಮ್ ಮಾಡ್ತಾರೆ ಮಜಾ ಅಂದರೆ ಇಬ್ಬರು ಬಿ ಜೆ ಪಿನ ಬ್ಲೇಮ್ ಮಾಡ್ತಾನೆ ಇಲ್ಲ ಇಲ್ಲಿ ಆಪರೇಷನ್ ಕಮಲ ಇತ್ಯಾದಿ ಏನೂ ಬಂದಿಲ್ಲ ಇಲ್ಲಿ ಬಂದಿರೋದು ಒಬ್ಬರ ವಿರುದ್ಧ ಒಬ್ಬರು ಬೆನ್ನಿಗೆ ಚೂರಿ ಹಾಕೋದು ಎದುರುಗಡೆಯಿಂದ ಅಲ್ಲ ಇದಿರುವಾಗ ದಿನೇಶ್ ಅವರು ಅಂದರೆ ದಿನೇಶ್ ಗುಂಡೂರಾಯರು ನಾಟಕ ಮಾಡ್ತಾರೆ ಏನು ಅಂದರೆ ಮಂಡ್ಯದಲ್ಲಿ ನಮ್ಮ ಕಾರ್ಯಕರ್ತರು ಏನೂ ತಪ್ಪು ಮಾಡಿಲ್ಲ ಇಷ್ಟು ಹೋಟೆಲಲ್ಲಿ ಕೂತ್ಕೊಂಡು ರಿಬೆಲ್ ಮಾಡ್ತಾರೆ ಮತ್ತು ಆ ರಿಬೆಲ್ದ ಫುಟೇಜನ್ನು ಸರ್ಕಾರ ಬಿಟ್ಟು ಯಾರೂ ಪಬ್ಲಿಷ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಇಡೀ ಫುಟೇಜು ಯಾರಿಗೆ ಸಿಗಲಿಕ್ಕೆ ಸಾಧ್ಯ ಇದೆ ಇದು ಬರೀ ಮುಖ್ಯಮಂತ್ರಿಗಳಿಗೆ ಮಾತ್ರ ಸಿಗುತ್ತೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಸಿಗುತ್ತೆ ಅವ್ರಿಗೆ ಅಲ್ಲಿಂದ ಆರ್ಡರ್ ಬಂದು ಇಲ್ಲಿ ಎಲ್ಲ ಫುಟೇಜುಗಳು ಲೀಕ್ ಆಗ್ತವೆ ಅದೇ ಅದೇ ಜನತಾದಳದ ಕಾರ್ಯಕರ್ತರು ಮೈಸೂರಿನಲ್ಲಿ ಓಪನ್ ಆಗಿ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಹೌದು ನಮ್ಮ ಕಾರ್ಯಕರ್ತನ ಮಾಡಿಲ್ಲ ನಾನು ವಿರುದ್ಧ ಇದ್ದೇನೆ ಅಂತ ಹೇಳಿಲ್ಲ ಅವರು ನಾನು ನಿಮ್ ಪರ ಇದ್ರೂ ಕೂಡ ನಾನು ಕಾರ್ಯಕರ್ತರನ್ನ ಕನ್ವಿನ್ಸ್ ಮಾಡಕ್ ಆಗಿಲ್ಲ ಆಗ್ಲಿಲ್ಲ ಇದ್ರ ಅರ್ಥ ಏನು ಅಂದ್ರೆ ಅಲ್ಲಿ ನಿಮಗ ಒಂದು ಸ್ಟ್ಯಾಂಡರ್ಡ್ ಇಲ್ಲಿ ಮಾತ್ರ ಜಿ ಟಿ ದೇವೇಗೌಡರ ವಿರುದ್ಧ ಆಕ್ಷನ್ ತಗೋಬೇಕು ಅವ್ರ ಹಂಗೆ ಹೇಳಬಾರ್ದಾಗಿತ್ತು ನಾಟಕ ಮಾಡಿದವ್ರಿಗೆ ರಾತ್ರಿ ಕೂತ್ಕೊಂಡು ಹೋಟೆಲ್ ನಲ್ಲಿ ಮೀಟಿಂಗ್ ಮಾಡಿದವ್ರಿಗೆ ಓ ಅದೆಲ್ಲ ಇರೋದೆ ಬಿಡಿ ಇಲ್ಲಿ ಮಾತ್ರ ಜಿ ಟಿ ದೇವೇಗೌಡರು ಪ್ರಾಧಾನ್ಯವಾಗಿ ಹೇಳಿದ್ರು ವಿರುದ್ಧ ಆಕ್ಷನ್ ತಗೋಡ್ರಿ ಈ ಡಬಲ್ ನಾಟಕ ಗುಂಡುರಾಯರ್ ಮಾಡ್ಕಂತಾ ಇರ್ತಾರೆ ಸರ್ ಜಿಟಿ ದೇವೇಗೌಡರ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ ಅಂದ್ರೆ ಈ ವಿಡಿಯೋ ಕೂಡ ಹೊರಗಡೆ ಬರ್ತಿರ್ಲಿಲ್ಲ. ಈ ವಿಡಿಯೋ ಕೂಡ ನನಗೆ ಬರ್ತಿರ್ತ ಸರ್ ತುಂಬಾ ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ಟಿಟ್ ಆಟ ಆ ತುಂಬಾ ಚಿಕ್ಕ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಬ್ರೇಕ್ನಂತ್ರ ಪ್ರಕಾಶ್ ಅವರನ್ನ ಮಾತಾಡ